ಸಾತ್ ಗಳಿ ಬೀಸನ್ನು 20x30. ಇದು ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರ್. ಈಚ್ ಫ್ಲೋರ್ 2 BHK. ಗೇಟ್ ಒಳಗಡೆ 3 2-wheeler ನಿಲ್ಲಿಸ್ಬೋದು. ಮೇಲ್ಗಡೆ ಹೋಗೋದಕ್ಕೆ ಸ್ಟೆಪ್ಸ್ ಈ ಕಡೆಯಿಂದ ಹಾಕಿದ್ದಾರೆ. ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್. ಇದು ಗ್ರೌಂಡ್ ಫಸ್ಟ್ ಇದೆ. ಸೆಕೆಂಡ್ ಫ್ಲೋರ್ ಬೇಕಾದರೂ ಅದ್ರ ಮೇಲೆ ಕಂಟಿನ್ಯೂ ಮಾಡ್ಬೋದು. ಪಿಲ್ಲರ್ ಇರೋದ್ರಿಂದ 3 ಫ್ಲೋರ್ ಆರಾಮಾಗಿ ಮಾಡ್ಬೋದು. ಮನೆ ಲುಕ್ ಚೆನ್ನಾಗಿದೆ. ಫ್ರಂಟ್ ಡೋರ್ ಟೀಕ್ ಹಾಕಿದ್ದಾರೆ ಮತ್ತು ಕಾರ್ನಿಸ್ ಕೆಲಸ ಮಾಡಿಸಿದ್ದಾರೆ. ಫ್ಲೋರಿಂಗ್ ಬೆಟ್ರಿ ಬೆಡ್ ಹಾಕಿದ್ದಾರೆ. ಕೆಲಸ ನೀಟಾಗಿ ಮಾಡಿಸಿದ್ದಾರೆ. ಎಲ್ಲದಕ್ಕೂ ಟೀ ಕೂಡ ಹಾಕಿದ್ದಾರೆ. ವುಡ್ ವರ್ಗೆಲ್ಲ ಕಂಪ್ಲೀಟ್ ಟೀ ಕೂಡ ಹಾಕಿದ್ದಾರೆ. ಲಿವಿಂಗಿಂದ ಮೊದಲನೇದು ಒಂದು ಬೆಡ್ರೂಮು. ಇದಕ್ಕೂ ಟೀ ಕೂಡ ಹಾಕಿದ್ದಾರೆ. ರೂಮ್ ಸೈಜ್ ತೋರಿಸ್ತೀನಿ. ಇದು ಮೊದಲನೇ ಬೆಡ್ರೂಮು. ವಾರ್ಡ್ರೋಬ್ ಕಂಪ್ಲೀಟ್ ಫುಲ್ ಗೋಡೆ ಮಾಡಿದ್ದಾರೆ. ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ಗೆ ಇದು ಮಾಡಿದ್ದಾರೆ, ಮಿರರ್ ಹಾಕಿದ್ದಾರೆ. ಈ ಡೋರ್ಸ್ಗೆ ಹೊರಗಡೆ ಏನು ಲುಕ್ ಕಾಣ್ತಿದೆ ಅದೇ ಥರ ಬ್ಯಾಕ್ ಸೈಡೂ ಲುಕ್ ಕಾಣ್ತಿದೆ. ಆ ಥರ ಗ್ಲಾಸಸ್ ಎಲ್ಲ ಹಾಕಿ ಇದು ಮಾಡಿದ್ದಾರೆ. ಇದು ನೋಡಿ, ಬ್ಯಾಕ್ ಸೈಡ್ ವೀಡಿಯೋ ಮಾಡ್ತಾ ಇರೋದು. ಇದು ನೋಡಿ ಫ್ರಂಟ್. ಇದು ಈ ಬೆಡ್ರೂಮ್ಗೆ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮ್ ಮತ್ತು ಈ ಬೆಡ್ರೂಮಿಂದ ರೈಟ್ ಟರ್ನ್ ತೊಗೊಂಡ್ರೆ, ರೈಟ್ ಡಿವಿಷನ್ ತೊಗೊಂಡ್ರೆ ಪೂಜಾ ರೂಮ್. ಪೂಜಾ ರೂಮ್ಗೂ ಟೀಕ್ ಹಾಕಿದ್ದಾರೆ. ಇಲ್ಲಿ ಪೂಜೆ ಮಾಡಬೇಕಾದ್ರೆ ಒಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು, ಅಷ್ಟೊಂದು ಸ್ಪೇಸ್ ಕೊಟ್ಟಿದ್ದಾರೆ. ನೋಡಿ, ಸ್ಪೇಸ್ ಇಲ್ಲಿ ತನಕ ಇದೆ. ಒಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು. ಇದಕ್ಕೂ ಟೀ ಕೂಡ ಹಾಕಿದ್ದಾರೆ. ಮತ್ತು ಇಲ್ಲಿಂದ ಲೆಫ್ಟ್ಗೆ ಹೋದರೆ ಕಿಚನ್ನು. ರೈಟಿಗೆ ಹೋದರೆ ಇನ್ನೊಂದು ಬೆಡ್ರೂಮ್. ಇದಕ್ಕೂ ಟೀ ಕೂಡ ಹಾಕಿದ್ದಾರೆ. ಮತ್ತು ನೋಡಿ, ಫಿನಿಷಿಂಗು ಮುಂದ್ಗಡೆ ಏನು ಕೊಟ್ಟಿದ್ದಾರೆ. ಹಿಂದ್ಗಡೆನೂ ಡೋರ್ ಬಂದ್ ಮಾಡಿದಾಗ ರಾತ್ರಿ ಹೊತ್ತು ಇದೇ ಥರ ಡಿಸೈನ್ ಕಾಣ್ತಿದೆ. ಮತ್ತು ಇಲ್ಲಿ ಒಂದು ಮಿರರ್ ಹಾಕಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಇದು. ವಾರ್ಡ್ರೋಬ್ಸ್
ಬೆಡ್ರೂಮ್ ಸೈಜ್. ಆಪೋಸಿಟಲ್ಲಿ ಕಿಚನ್. ಲುಕ್ ಇದೆ ಮನೆಯಲ್ಲಿ. ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್. ಮೇಲ್ಗಡೆನೂ ಸೇಮ್ ಇದೇ ಥರ ಒಂದು ಮನೆ ಇದೆ, ಅದನ್ನು 2 BHK. ಒಂದರಲ್ಲಿ ಇದ್ದು ಒಂದು ಬಾಡಿಗೆ ಕೊಡ್ಬೋದು ಬೇಕಾದ್ರೆ. ಈ ಬ್ಯಾಂಕಿಂದ ಲೋನ್ ತೊಗೊಂಡ್ರೆ ಅದಕ್ಕೂ EMI ಕಟ್ಟೋಕ್ಕೆ 1 month ರೆಂಟ್ ಹೆಲ್ಪ್ ಆಯ್ತಿದೆ EMI ಕಟ್ಟೋಕ್ಕೆ. ವಾಷಿಂಗ್ ಏರಿಯಾ, ಇಲ್ಲೊಂದು ಕಲ್ಲು ಹಾಕಿದ್ದಾರೆ ಬಟ್ಟೆ ಗಿಟ್ಟೆ ಒಗೆಯೋಕ್ಕೆ. ಮೇಲ್ಗಡೆ ಅಟ್ಟಾನು ಇದೆ ಹಳೆ ಸಾಮಾನೆಲ್ಲ ಇಟ್ಕೊಳ್ಳೋಕ್ಕೆ. ಇದು ಕಾಮನ್ ಬಾತ್ರೂಮ್. ಪಿಲ್ಲರ್ ಕನ್ಸ್ಟ್ರಕ್ಷನ್ 20x30. ಫ್ಲೋರಿಂಗ್ ಗ್ರಾನೈಟ್, ಕಂಪ್ಲೀಟ್ ವುಡ್ ವರ್ಕ್ ಎಲ್ಲ ಟೀಕ್ ವುಡ್. ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್. ನಾರ್ತ್ ಫೇಸಿಂಗ್ ಇದು. ಇದು ಸಾತ್ಗಳ್ಳಿ ಬಿ ಝೋನಲ್ಲಿರೋದು ನೋಡಿ. ಇದೆಲ್ಲ ಪೇಂಟ್ ಸ್ವಲ್ಪ ಕಾಸ್ಟ್ಲಿನೇ ಇದು, ಈ ಥರದ್ದೆಲ್ಲ ಹಾಕಿದ್ದಾರೆ. ಟಿವಿ ಕ್ಯಾಬಿನೆಟ್ಟು.